KCET ಕಾನ್ಸಂಟ್ರೇಟೆಡ್ ತುಂಬ ಇದ್ದರು ಬೇರೆ ಬೇರೆ ಡೌಟ್ನ ಕೇಳ್ತಾ ಇದ್ರಿ. ಸೊ ಅದರಲ್ಲಿ ಬಂದುಬಿಟ್ಟು ನಾನು ಇಂಪಾರ್ಟೆಂಟ್ ಆಗಿರುವಂಥದ್ದು ಮತ್ತು ರಿಪೀಟೆಡ್ಲಿ ಆಸ್ಕೋ ಕ್ವೆಶನ್ಸ್ನ ಇವಾಗ ಇವ್ರದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಬಂದುಬಿಟ್ಟು ಇವಾಗ ಕೆಲವು ಇದ್ದದ್ದು ಚಾಯ್ಸ್ ಎಂಟರ್ನ ಮಾಡ್ತಿದ್ದಾರೆ ಮತ್ತು ಹಾಗೆಯೇ ಚಾಯ್ಸ್ ಒನ್ನ ಎಂಟರ್ ಮಾಡಿದ್ದೆ ಕ್ಯಾಂಡಿಡೇಟ್ಗೆ ಫ್ರೀ ಚಾನಲ್ನ ಡ್ರಾಮಾಗೋಳಕ್ಕೆ ಆಗ್ತಿಲ್ಲ, ಅಲ್ಲಿ ಅವರಿಗೆ ತೊಂದರೆ ಆಗ್ತಿದೆ. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಅದಂತರ ಚಾಯ್ಸ್ ಎಂಟರ್ದು ಲಾಸ್ಟ್ ಡೇಟ್ ಯಾವಾಗ, ಹಾಗೆಯೇ KCET ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗ್ಬೋದು, ಅದಂತರ ನಾವು ಆಪ್ಷನ್ನ ರೀಆರ್ಡರ್ ಯಾವಾಗಿಂದ ಮಾಡ್ಬೋದು ಅಂತ ಕೂಡ ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋದಲ್ಲಿ ನಾವು ಈ ಎಲ್ಲ ಟಾಪಿಕ್ನ ಕವರ್ ಮಾಡ್ತಾ ಇದ್ದೀವಿ ಮತ್ತು ಹಾಗೆಯೇ ನಿಮ್ಮದು ಕೂಡ ಈ ಒಂದು ಡೌಟ್ ಇದ್ದರೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗ್ಬೋದು. ಅದಕ್ಕೋಸ್ಕರ ವಿಡಿಯೋ ಮೇಲೆ ಲೈಕ್ ಮಾಡಿ, ಹಾಗೆಯೇ ಸ್ಕಿಪ್ ಮಾಡದೆ ಕೊನೆಗೆ ನೋಡಿ. ಹಾಗೆಯೇ ಇದೇ ಥರ ನಿಮಗೆ ಕಂಟೆಂಟ್ ಫ್ಯೂಚರ್ ಕೂಡ ಬೇಕಂದರೆ, ಅಂದರೆ ಇದೇ ಥರ ನಿಮಗೆ ಹೆಲ್ಪ್ ಬೇಕಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿರಿ. ಸೊ ಎಲ್ಲ ಅಪ್ಡೇಟ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಇದರಲ್ಲಿ ಫಸ್ಟ್ ಬಂದುಬಿಟ್ಟು ನಾವು ಫ್ರೀ ಚಾನಲ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ, ಸೊ ಕೆಲವಿದ್ದು ಚಾಯ್ಸ್ ಒನ್ನ ಎಂಟರ್ ಮಾಡಿ ಫ್ರೀ ಚಾನಲ್ನ ಡ್ರಾ ಮಾಡ್ಕೊಂಡಾಗ ಅಲ್ಲಿ ಒಂದು ಆಪ್ಷನ್ ಕಾಣ್ತಿದೆ ಅವರಿಗೆ ಫ್ರೀ ಚಾನಲ್ನ ಡ್ರಾ ಮಾಡ್ಕೊಳ್ಳೋಕೆ, ಬಟ್ ಅದನ್ನು ಕ್ಲಿಕ್ ಮಾಡಿದ್ರು ಕೂಡ ಫ್ರೀ ಚಾನಲ್ ಡೌನ್ಲೋಡ್ ಆಗ್ತಿಲ್ಲ. ಸೊ ಈ ಥರ ಯಾಕಾಗುತ್ತೆ ಅಂದರೆ, ಸೊ ನಿಮಗೆ ಚಾಯ್ಸ್ ಎಂಟರ್ ಮಾಡಿದ ತಕ್ಷಣವೇ ಆ ಒಂದು ಫ್ರೀ ಚಾನಲ್ ಜನರೇಟ್ ಆಗಲ್ಲ. ಸೊ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಅದು ಸರ್ ನೀವು ಇವಾಗ ಚಾಯ್ಸ್ ಎಂಟರ್ ಮಾಡ್ತೀನಂದರೆ ಸ್ವಲ್ಪ ಟೈಮ್ ಬಿಟ್ಟು ಇನ್ನೊಮ್ಮೆ ಲಾಗಿನ್ ಆಗಿ ಫ್ರೀ ಚಾನಲ್ನ ಡೌನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ಮೇ ಬಿ ಒಂದು ಗಂಟೆ ಅಥವಾ ಎರಡು ಗಂಟೆ ನಂತರ ಬಿಟ್ಟು ನೀವು ಲಾಗಿನ್ ಆಗಿ ಈ ಒಂದು ಚಾನಲ್ನ ಡೌನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ಅವಾಗ ನಿಮಗೆ ಈ ಒಂದು ಚಾನಲ್ ಡೌನ್ಲೋಡ್ ಆಗುತ್ತೆ. ಸೊ ಡೌನ್ ಮಾಡ್ಕೊಂಡು ಪ್ರಿಂಟ್ ತೊಗೊಂಡು ನೀವು ಬ್ಯಾಂಕಲ್ಲಿ ಹೋಗಿ ಫೀನೇ ಪೇ ಮಾಡಿ ಆನಂತರ ನೀವು ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೊಂಡು ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ಕೊಂಡು ಬರ್ಬೋದು. ಬಟ್ ಇವಾಗ ಏನೂ ತೊಂದರೆ ಆಗಿಲ್ಲ, ನಿಮ್ಮಿಂದ ಕೂಡ ಏನು ಮಿಸ್ಟೇಕ್ ಆಗಿಲ್ಲ, ಮತ್ತು ಸರ್ವರ್ದು ಏನೂ ತೊಂದರೆ ಇಲ್ಲ. ಜಸ್ಟ್ ಅದು ಜನರೇಟ್ ಆಗಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಸ್ವಾಸ್ ಒನ್ನ ಎಂಟರ್ ಮಾಡಿದ ಕ್ಯಾಂಡಿಡೇಟ್ ಸ್ವಲ್ಪ ಟೈಮ್ ಬಿಟ್ಟು ಫ್ರೀ ಚಾನಲ್ನ ರೂಮ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ಅವಾಗ ನಿಮಗೆ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದಂತರ ನೆಕ್ಸ್ಟ್ ಬರೋದು ನಮಗೆ ಚಾಯ್ಸ್ ಎಂಟರ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಯಾವಾಗ ಹಂಗಂತ. ಸೊ ನಮಗೆ ಇವತ್ತೇನು ಅಪ್ಡೇಟ್ ಬಂದಿದ್ದಲ್ಲ ಚಾಯ್ಸ್ ಎಂಟರ್ ಮಾಡೋಕ್ಕೆ ಲಿಂಕ್ ಬಗ್ಗೆ, ಹಾಗೆಯೇ ಪೋಸ್ಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಬಗ್ಗೆ. ಸೊ ಆ ಒಂದು ಲಿಂಕ್ನ ಅಪ್ಡೇಟ್ ಮಾಡಿದಾಗ ಕೆ ವೆಬ್ಸೈಟಲ್ಲಿ ನಮಗೆ ಒಂದು ಶಾರ್ಟ್ ಮೆಸೇಜ್ನ ಕೊಟ್ಟಿದ್ರು, ನೋಟಿಫಿಕೇಷನ್ ಅಲ್ಲ ಶಾರ್ಟ್ ಮೆಸೇಜ್ನ ಕೊಟ್ಟಿದ್ರು. ಸೊ ನವಂಬರ್ ಫಸ್ಟ್ವರೆಗೆ ನಾವು ಚಾಯ್ಸ್ ಎಂಟರ್ ಮಾಡೋಕ್ಕೆ ನಿಮಗೆ ಟೈಮ್ನ ಕೊಟ್ಟಿರ್ತೀವಿ ಹಂಗಂತ ಅಲ್ಲಿ ಒಂದು ಡೇಟ್ನ ಮೆನ್ಷನ್ ಮಾಡಿದರು. ಬಟ್ ಆ ಒಂದು ಡೇಟ್ನ ಇವಾಗ ರಿಮೂವ್ ಮಾಡಿದ್ದಾರೆ. ಬಟ್ ಇವಾಗೂ ಟೆನ್ಷನ್ ತೊಗೊಳ್ದೇನು ಅವಶ್ಯಕತೆ ಇಲ್ಲ, ಇದಕ್ಕೆ ರಿಲೇಟೆಡ್ ನಿಮಗೆ ಹೊಸ ಶೆಡ್ಯೂಲ್ನ ಬಿಡ್ತಾರೆ. ಸೊ ಪೋಸ್ಟ್ ರಿಟೈರ್ಮೆಂಟ್ ಪ್ರೊಸೀಜರ್ ಬಗ್ಗೆ KCET ಫಸ್ಟ್ ಒಂದು ರಿವೈಸ್ಡ್ ಶೆಡ್ಯೂಲ್ನ ಬಿಡ್ತಾರೆ. ಸೊ ಅದನ್ನು ನೋಡ್ಕೊಂಡು ನೀವು ಚಾಯ್ಸ್ ಎಂಟರ್ನ ಮಾಡ್ಬೋದು. ಸೊ ಆ ಒಂದು ಅಪ್ಡೇಟ್ ಕೂಡ ಇವತ್ತೇ ಬರುತ್ತೆ, ಸದ್ಯದಲ್ಲೇ ಬರ್ಬೋದು. ಸೊ ಆ ಥರ ಅಪ್ಡೇಟ್ ಬಂದಾಗ ನಾವು ಕೂಡ ನಿಮಗೆ ಆದಷ್ಟು ಬೇಗನೆ ತಿಳಿಸೋಕ್ಕೆ ಟ್ರೈ ಮಾಡ್ತೀವಿ. ಸೊ ಇವಾಗ ನೀವು ಚಾಯ್ಸ್ ಎಂಟರ್ ಲಾಸ್ಟ್ ಡೇಟ್ ಬಗ್ಗೆ ಏನು ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಸೊ ಇದಕ್ಕೆ ಮಿನಿಮಮ್ ಅಂತ ಹೇಳಿದ್ರು ಕೂಡ ಒಂದರಿಂದ ಎರಡು ದಿನ ಅಥವಾ ಮ್ಯಾಕ್ಸಿಮಮ್ ಮೂರು ದಿನ ನಿಮಗೆ ಟೈಮ್ನ ಕೊಟ್ಟಿರ್ತಾರೆ. ಸೊ ಸೆಟಲ್ ಬಂದಾಗ ಕೂಡ ನೀವು ಆ ಒಂದು ಟೈಮ್ ಬಗ್ಗೆ ನೋಡ್ಕೋಬೋದು. ಬಟ್ ಇವತ್ತು ಫಸ್ಟ್ ಡೇ ಆಗಿರುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ನಿಮಗೆ ಅಲೌಟ್ ಆಗಿದ್ದ ಸೀಟ್ ಬಗ್ಗೆ ಡಿಸ್ಕಸ್ ಮಾಡಿ ಫ್ಯಾಮಿಲಿ ಜೊತೆಗೆ, ಆನಂತರ ನೀವು ಚಾಯ್ಸ್ ಸೆಂಟರ್ನ ಪ್ರಾಪರ್ ಆಗಿರುವಂಥ ಚಾಯ್ಸ್ ಸೆಂಟರ್ನ ಮಾಡಿ. ಸೊ ಇವಾಗಲೇ ಇವತ್ತು ಲಿಂಕ್ ಬಿಟ್ಟಿದ್ದಾರೆ ಅಂದರೆ ಇವತ್ತೇ ಚಾಯ್ಸ್ ಸೆಂಟರ್ ಮಾಡಬೇಕಂತ ಏನಿಲ್ಲ. ಸೊ ನಾಳೆ ಕೂಡ ನೀವು ಮಾಡ್ಬೋದು, ಮತ್ತು ಹಾಗೆಯೇ ನಿಮಗೆ ಸ್ವಲ್ಪ ಟೈಮ್ ಕೂಡ ಕೊಟ್ಟಿರ್ತಾರೆ. ಸೊ ಆರಾಮಾಗಿ ನೀವು ಚಾಯ್ಸ್ ಸೆಂಟರ್ನ ಮಾಡ್ಬೋದು. ಬಟ್ ಇದುವರೆಗೆ ನಿಮಗೆ ಚಾಯ್ಸ್ ಸೆಂಟರ್ ಮಾಡೋಕ್ಕೆ ನವಂಬರ್ ಫಸ್ಟ್ ಲಾಸ್ಟ್ ಡೇಟ್ ಆಗಿರುತ್ತೆ ಅಂತ ಹೇಳಿದರು. ಬಟ್ ಅದು ಕೂಡ ನಿಮಗೆ ಈ ಒಂದು ಡೇಟ್ ಬಗ್ಗೆ ಕೂಡ ಅಪ್ಡೇಟ್ನ ಕೊಡ್ತಾನೆ. ಸೊ ಅವಾಗ ನಿಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಅಂತ ನೆಕ್ಸ್ಟ್ ಬಂದು ಕೆಲವು ಇದ್ದದ್ದು ಹೇಳ್ತಾ ಇದ್ದೀನಿ, KCET ಸೆಕೆಂಡ್ ರೌಂಡ್ ಯಾವಾಗಿಂದ ಸ್ಟಾರ್ಟ್ ಆಗ್ಬೋದು ಹಂಗಂತ. ಸೊ ಕಾಮನ್ ಆಗಿ ನಾವು ಪ್ರತಿ ವರ್ಷ ಯಾವ ಥರ ಆಗುತ್ತೆ ಅಂತ ಪ್ರೊಸೀಜರ್ನ ಹೇಳೋದಾದರೆ, ಸೊ ಫಸ್ಟಿಗೆ ನಮಗೆ KCET ರೌಂಡ್ ಒನ್ ಕೌನ್ಸಿಲಿಂಗ್ನ ಸ್ಟಾರ್ಟ್ ಮಾಡ್ತಾರೆ. ಅದಾನಂತರ ನೀಡ್ದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ನ ಸ್ಟಾರ್ಟ್ ಮಾಡ್ತಾರೆ. ಅದಾನಂತರ KCET ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಎವ್ರಿ ಇಯರ್ ಇದೇ ಥರ ಪ್ರೊಸೀಜರ್ ಇರುತ್ತೆ. ಸೊ ಇವಾಗ ನಮಗೆ ಇನ್ನೊಂದು ವೀಕಲ್ಲಿ ನಮ್ಮದು KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಎಂಡ್ ಆಗ್ಬೋದು, ಮತ್ತು ಹಾಗೆಯೇ ಇದು ಎಂಡ್ ಆದ ತಕ್ಷಣವೇ ನೀಡ್ದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ನೀಡ್ದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಮುಗಿಯೋಕ್ಕೆ ಏನಿಲ್ಲ ಅಂದರೂ ಕೂಡ ಮಿನಿಮಮ್ ಅಂದರೆ 15 ಡೇಸ್ ಆದರೂ ಬೇಕು, ಮಿನಿಮಮ್ ಹೇಳ್ತಾ ಇದ್ದೀನಿ. ಸೊ ಅದಕ್ಕಿಂತ ಜಾಸ್ತಿ ಕೂಡ ಆಗ್ಬೋದು. ಸೊ ಅದಾದ ನಂತರ ನಮ್ಮದು ನೀಟ್ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಕಂಪ್ಲೀಟ್ ಆದ ನಂತರ KCET ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಇವಾಗ ಅಂದಾಜು ಮಾಡ್ಕೋಬೋದು ಯಾವಾಗಿಂದ KCET ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಬೋದು ಅಂತ. ಸೊ ನಾವು ಇದಕ್ಕೆ ಎಕ್ಸಾಕ್ಟ್ ಆಗಿ ಡೇಟ್ನ ಹೇಳೋಕ್ಕಾಗಲ್ಲ. ಸೊ ನಾನು ಜಸ್ಟ್ ನಿಮಗೆ ಪ್ರೊಸೀಜರ್ನ ಹೇಳಿದ್ದೀನಿ ಯಾವ ಥರ ಇರುತ್ತೆ ಅಂತ, ಅದ್ರ ಮೇಲೆ ನೀವೇ ಥಿಂಕ್ ಮಾಡ್ಕೋಬೋದು. ಆನಂತರ ನೆಕ್ಸ್ಟ್ ಬಂದು ಕೆಲವು ಇದ್ದರು ಚಾಯ್ಸ್ 2 ಮತ್ತು ಚಾಯ್ಸ್ 3 ಎಂಟರ್ ಮಾಡಿದ್ದಾರೆ, ಮತ್ತು ಹಾಗೆಯೇ ಅವರು ಆಪ್ಷನ್ಸ್ ಎಲ್ಲ ರಿಆರ್ಡರ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಎಲ್ಲಿದೆ ಅಂತ ಹುಡುಕ್ತಿದ್ದಾರೆ. ಬಟ್ ಅವರಿಗೆ ಈ ಒಂದು ಆಪ್ಷನ್ನ ಸಿಗ್ತಾ ಇಲ್ಲ. ಸೊ ಇವಾಗ ನಿಮಗೆ ಆ ಒಂದು ಆಪ್ಷನ್ ಸಿಗಲ್ಲ. ಸೊ ಆಪ್ಷನ್ನ ಮಾಡಿಫಿಕೇಷನ್ ಮಾಡೋದಾಗಿರ್ಬೋದು ಮತ್ತು ರಿಆರ್ಡರ್ ಮಾಡೋದಾಗಿರ್ಬೋದು, ಅದನ್ನು ಇವಾಗಲೇ ನೀವು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಸೊ ನಿಮಗೆ ಆ ಒಂದು ಆಪ್ಷನ್ ಇವಾಗಲೇ ಕೊಡಲ್ಲ. ಸೊ ಈ ಒಂದು ಆಪ್ಷನ್ ನಿಮಗೆ KCET ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ನಿಮಗೆ ಇದನ್ನು ಎನೇಬಲ್ ಮಾಡ್ತಾರೆ, ಇದು ಈ ಒಂದು ಲಿಂಕ್ನ ಆಕ್ಟಿವೇಟ್ ಮಾಡ್ತಾರೆ. ಅವಾಗ ನೀವು ಆಪ್ಷನ್ನ ರೀಅರೇಂಜ್ ಮಾಡ್ಕೋಬೋದು. ಬಟ್ ಇವಾಗ ನಿಮ್ಮದು ಏನೂ ಕೆಲಸ ಇರೋದಿಲ್ಲ ಚಾಯ್ಸ್ 2 ಚಾಯ್ಸ್ 3 ಮತ್ತು ಚಾಯ್ಸ್ 4 ಎಂಟರ್ ಮಾಡಿದ ಕ್ಯಾಂಡಿಡೇಟ್ಗೆ. ಇವಾಗ ನೀವು ಜಸ್ಟ್ ಚಾಯ್ಸ್ನ ಎಂಟರ್ ಮಾಡಿ ಕರೆಕ್ಟಾಗಿ ಸಬ್ಮಿಟ್ ಮಾಡಿ ಆನಂತರ ನೀವು ಆರಾಮಾಗಿ ಇರ್ಬೋದು. KCET ಸೆಕೆಂಡ್ ರೌಂಡ್ ಸ್ಟಾರ್ಟ್
ಸೊ ನೀವು ಇದ್ರ ಬಗ್ಗೆ ಟೆನ್ಷನ್ ತೊಗೋಬೇಡಿ. ಸೊ ಐ ಹೋಪ್ ಇದರವರಿಗೆ ಹೇಳಿದ್ದು ನಿಮಗೆ ಅರ್ಥ ಆಗಿರ್ಬೋದು ಮತ್ತು ಹಾಗೆಯೇ ಈ ಎಲ್ಲ ಡೌಟ್ ಕ್ಲಿಯರ್ ಆಗಿರ್ಬೋದು ಅನ್ಕೋತೀನಿ. ಸೊ ವಿಡಿಯೋದಿಂದ ಏನಾದರೂ ಸ್ವಲ್ಪ ಆದರೂ ಇನ್ಫಾರ್ಮೇಷನ್ ಸಿಕ್ಕರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಹಾಗೆಯೇ ಈ ಒಂದು ಇನ್ಫಾರ್ಮೇಷನ್ ಬೇರೆ ಫ್ರೆಂಡ್ಸ್ಗೆ ಬೇಕಾಗ್ಬೋದು ಅದಕ್ಕೋಸ್ಕರ ಎಲ್ಲ ಕೌನ್ಸಿಲ್ ಗ್ರೂಪಲ್ಲಿ ಶೇರ್ ಮಾಡಿ. ಹಾಗೆಯೇ ಇದೇ ಥರ ಎಲ್ಲ ಅಪ್ಡೇಟ್ ನಿಮಗೆ ಸಿಗ್ತಾ ಇರುತ್ತೆ ಅದಕ್ಕೆ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ದಟ್ಸ್ ಇಟ್ ಫಾರ್ ನೌ. ಸೀ ಯು ನೆಕ್ಸ್ಟ್ ಟಾಟಾ.